ರೀತಿಯಲ್ಲಿ ಅದನ್ನು ಉಳಿಸಿಕೊಂಡು ಹೋಗೋದಕ್ಕೆ ನಾವೆಲ್ಲ ಕಷ್ಟಪಟ್ಟು ಪ್ರಯತ್ನ ಮಾಡಬೇಕು. ತೆಗಳಿಕೆ ಬಂದಾಗ ಸಾಧನೆ ಮಾಡುವ ಛಲ ಸಿಗ್ತದೆ, ಹೊಗಳಿಕೆ ಬಂದಾಗ ಸ್ವಲ್ಪ ಸಣ್ಣವರಾಗಿ ನಾವೆಲ್ಲ. ಹಾಗಾಗಿ ಯಾವುದೇ ಕಾರ್ಯಕ್ರಮ ನನ್ನನ್ನು ಹೊಗಳುವ ಅವಶ್ಯಕತೆ ಇಲ್ಲ. ಬಂಧುಗಳೇ, ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯ ಈ ಸಂದರ್ಭದಲ್ಲಿ 2017 ಚಲನಚಿತ್ರ ರಾಜ್ಯ ಪ್ರಶಸ್ತಿ ಕೊಡುವಂಥ ಒಂದು ಅತ್ಯಂತ ಸುಸಂದ ಸಂದರ್ಭ ಬಂದಿದ್ದಕ್ಕಾಗಿ ನಾನು ವಾರ್ತಾ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ರಾಘಣ್ಣ ಅವರು ಬಂದು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಭಾವನಾತ್ಮಕವಾಗಿ ವಿಚಾರವನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕನ್ನಡ ಚಲನಚಿತ್ರ ಮಂಡಳಿ ಅಧ್ಯಕ್ಷ ಜಯರಾಜ್ ಅವರು ಬಂದಿದ್ದಾರೆ, ಸುನೀಲ್ ಪುರಾಣಿಕರ್ ಇದ್ದಾರೆ, ಸಾರಾ ಗೋವಿಂದರು ಇದ್ದಾರೆ, ಚೆನ್ನೇಗೌಡರು, ನಮ್ಮ ಇಲಾಖೆಯ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅವರು, ವಾರ್ತಾ ಇಲಾಖೆ ಆಯುಕ್ತರಾದಂಥ ಹರ್ಷ ಅವರು, 2017 ರಾಜ್ಯ ಪ್ರಶಸ್ತಿ ಪುರಸ್ಕಾರ ಆದಂಥ ಎಲ್ಲ ಪ್ರಶಸ್ತಿ ವಿಜೇತರು ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿರ ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳುತ್ತಾ, ಬಂಧುಗಳೇ, ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಾವು ಮಾತಾಡೋದು ಅದು ಅವರ ವ್ಯಕ್ತಿತ್ವಕ್ಕೆ ನಾವು ನ್ಯಾಯವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾತಿನಿಂದ ಒಬ್ಬ ಮನುಷ್ಯ ಒಳ್ಳೆಯ ನಟನೆಯನ್ನು ಸ್ವಲ್ಪ ಕಾಲ ಮಾಡಬಹುದು, ಸ್ವಲ್ಪ ಹೆಚ್ಚಿನ ಒಂದು ಅವನಲ್ಲಿ ಕಲಾ ಆರಾಧನೆ ಇದ್ದರೆ ದೀರ್ಘಕಾಲವೂ ಕೂಡ ಒಳ್ಳೆಯ ನಟನೆ ಮಾಡಬಹುದು. ಆದರೆ ಅವರ ಪ್ರತಿ ಒಂದು ಚಲನಚಿತ್ರ ವಿಭಿನ್ನವಾಗಿಯೂ ಅದ್ಭುತವಾಗಿಯೂ ತಂದೇ ಆದಂಥ ಒಂದು ಛಾಪನ್ನು ಬಿಟ್ಟು ಹೋಗುವಂಥ ಪ್ರತಿ ಬಾರಿನೂ ನಟನೆ ಮಾಡುವಂಥದ್ದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಪೌರಾಣಿಕವಾಗಲಿ ಸಾಂಸ್ಕಾರಿಕವಾಗಲಿ ಬಾಂಡ್ ಸಿನಿಮಾ ಆಗಲಿ ಆ ಪಾತ್ರಗಳಲ್ಲಿ ಅವರು ಪರಿಶಾಯ ಕಾಯಕ ಇದನ್ನು ಮಾಡ್ತಾರೆ. ಹಂಗೆ ಅವ್ರು ಮಾಡಿರುವಂಥದ್ದು ನನ್ನ ಪ್ರಕಾರ ಕೇವಲ ಹೊಗಳಿಕೆಯಿಂದ ಅದು ಸಾಲೋದಿಲ್ಲ, ಒಂದು ಸೈಂಟಿಫಿಕ್ ಸ್ಟಡಿ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಇದೆಲ್ಲವೂ ಕೂಡ ನಿರಂತರವಾಗಿ ಹೇಗೆ ಸಾಧ್ಯ ಅಂತ. ಮತ್ತೆ ಅಷ್ಟೇ ಅವರ ನಿಜ ಜೀವನದಲ್ಲಿ ಅವ್ರು ನಡ್ಕೊಂಡಿರುವಂಥದ್ದು ರೀತಿ, ಹುಟ್ಟಿದಾಗ ನಾವೆಲ್ಲರೂ ಕೂಡ ಬಹಳ ಮುಗ್ಧತೆ ಇರ್ತದೆ, ನಮ್ಮಲ್ಲಿ ಇನ್ನೋಸೆನ್ಸ್ ಇರ್ತದೆ. ನೀವು ಹುಟ್ಟಿದಾಗ ನಮ್ಮೆಲ್ಲ ಫೋಟೋಗಳು ನೋಡಿ, ಅದು ಬೇರೆಯೇ ಇದೆ, ಇನ್ನೋಸೆನ್ಸ್ ಇರ್ತದೆ. ಹಂಗೆ ವಯಸ್ಸಾದಂಗೆ ಆದಂಗೆ ಬದಲಾವಣೆ ಆಗ್ತದೆ, ಇನ್ನೋಸೆನ್ಸ್ ಕಡಿಮೆ ಆಗ್ತದೆ ಆಗ್ತದೆ, ಇನ್ಕ್ಯೂಸಿಟ್ನೆಸ್ ಬರ್ತದೆ, ಇನ್ಕ್ಯೂಸಿಟ್ನೆಸ್ ದಾಟಿ ಮುಂದೆ ಬೇರೆ ಬೇರೆ ರೂಪಗಳನ್ನು ತಾಳ್ತದೆ. ಜೀವನದ ಅತ್ಯಂತ ದೊಡ್ಡ ಒಂದು ಸಾಧನೆ ಯಾವುದಾದ್ರೂ ವ್ಯಕ್ತಿಗೆ ಅಂತಂದರೆ ಹುಟ್ಟಿದಾಗಿರುವಂಥ ಮಗುವಿನ ಒಂದು ಮುಗ್ಧತೆ ಕೊನೆಯವರೆಗೂ ಕಾಪಾಡಿಕೊಂಡು ಹೋಗೋದು, ಇದು ಅತ್ಯಂತ ದೊಡ್ಡ ಸಾಧನೆ, ಅದೊಂದು ತಪಸ್ಸು ಅಂತ ನನ್ನ ಭಾವನೆ. ಸುಲಭ ಅಲ್ಲ, ಮನುಷ್ಯನ ಈ ದೇಹದಲ್ಲಿ 10 ಹಲವಾರು ವಿಚಾರಗಳು ಹರಿದಾಡ್ತಾ ಇರ್ತವೆ, ಆಸೆ ಆಮೇಸೆಗಳು, ರೋಷ ದ್ವೇಷಗಳು, ಇದರೆಲ್ಲ ಮಧ್ಯೆಯೂ ಕೂಡ ಎಂಥ ಪ್ರಸಂಗ ಬಂದರೂ ಕೂಡ ಸಮಚಿತ್ತದಿಂದ ತೆಗೆದುಕೊಂಡು ಹೋಗುವಂಥ ಸಾಧನೆ ಅದು ಅಸಾಧ್ಯ. ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಆ ಮುಗ್ಧತೆಯನ್ನು ಕೊನೆಯವರೆಗೂ ಇಟ್ಕೊಂಡಿರುವಂಥದ್ದು ದೊಡ್ಡ ಸಾಧನೆ ಅಂತ ನನ್ನ ಭಾವನೆ.
ಎರಡನೇದಾಗಿ ಅವರ ಒಂದು ಸ್ಥಿತಪ್ರಜ್ಞೆ ಅವರು ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಇರಬೇಕನ್ನುವಂಥ ಒಂದು ಸ್ಥಿತಪ್ರಜ್ಞೆ ನಾವೆಲ್ಲರೂ ಕೂಡ ಒಮ್ಮೆ ಕಳ್ಕೊಂಡು ಬಿಡ್ತೀವಿ ನಮ್ಮ ನಮ್ಮ ಎಮೋಷನ್ಸನ್ನು ನಾವು ಸಂದರ್ಭ ಇರಲಿ ಇರದೇ ಇರಲಿ ನಮ್ಮ ಎಮೋಷನ್ಗಳನ್ನು ನಾವು ಹೊರಗಡೆ ಹಾಕ್ತೇವೆ ನನಗನ್ನಿಸ್ತದೆ ರಗಣ ಅವರು ಮನದಾಳದ ನಿಜವಾದ ಎಮೋಷನ್ ಅವ್ರು ಹೊರಗೆ ಹಾಕಲೇ ಇಲ್ಲ ಯಾರಿಗೂ ಕೂಡ ಅದರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಅದನ್ನು ತಮ್ಮ ಒಳಗಡೆನೇ ಇಟ್ಕೊಂಡು ಹೋಗಿದ್ದಾರೆ ಇದು ನನ್ನ ವೈಯಕ್ತಿಕ ಕೆಲವರು ಭಿನ್ನಾಭಿಪ್ರಾಯ ಆಗ್ಬೋದು ಹ್ಯಾಡ್ ಹೆಲ್ಡ್ ಹಿಸ್ ಎಮೋಷನ್ಸ್ ಅದು ಕೂಡ ಭಾಳ ಕಷ್ಟ ಸ್ವಲ್ಪ ಏನಾದರೂ ನಾವು ಎಷ್ಟು ದೊಡ್ಡ ರಿಯಾಕ್ಷನ್ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ರಾಜಕಾರಣಿಗಳಂತೂ ಬೆಳಗ್ಗೆ ಎದ್ದ ತಕ್ಷಣ ಟಿ ವಿಯಲ್ಲಿ ಟಕ್ ಅಂತ ಹೇಳಲೇಬೇಕು ನಾವು ಇಂಥ ಒಬ್ಬ ರಾಜ್ಕುಮಾರ್ ಅವರು ಕನ್ನಡ ನೆಲದಲ್ಲಿ ಹುಟ್ಟಿ ಸಾಧನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಆದರ್ಶವಾಗಿ ಹೋಗಿರುವಂಥದ್ದು ನಮ್ಮ ಪುಣ್ಯಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಅವರಿಗೆ ಯಾವುದೇ ಪ್ರಶಸ್ತಿ ಕೂಡ ದೊಡ್ಡದಿರಲಿಲ್ಲ ಆದರೆ ಎಂದೂ ಕೂಡ ನಾನು ದೊಡ್ಡವನು ಅಂತ ಎಲ್ಲೂ ಕೂಡ ತೋರಿಸ್ಕೊಳ್ಳಿಲ್ಲ ನಮಗೆ ಕೆಲವೊಮ್ಮೆ ಯಾವುದೋ ಒಂದು ಛಲದಿಂದ ನಾವು ತೋರಿಸ್ಕೊಂಡು ಬಿಡ್ತೀವಿ ನಾವು ಎಷ್ಟು ದೊಡ್ಡವರು ಅಂತ ಯಾವುದಾದ್ರೂ ಚುನಾವಣೆಯಲ್ಲಿ ಗೆದ್ದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿಬಿಡ್ತದೆ ಆ ಮೊಮೆಂಟಿಗೆ ನಿಮ್ಮ ಸಿನಿಮಾ ಹಿಟ್ ಆದಾಗ ಹೆಂಗೆ ಚೇಂಜ್ ಆಗ್ತದೆ ಯಾವುದಾದ್ರೂ ಸಿನಿಮಾ ಸಿಲ್ವರ್ ಜುಬ್ಲಿ ಆತಂತಂದರೆ ಹೀರೋಯಿನ್ ನಡಿಗೆನೂ ಚೇಂಜ್ ಆಗತ್ತೆ ಹೀರೋಯಿನ್ ನಡಿಗೆನೂ ಚೇಂಜ್ ಆಗುತ್ತೆ ಸ್ಟೈಲ್ ಚೇಂಜ್ ಆಗ್ಬಿಡ್ತದೆ ಲಕ್ಷ್ಮಿಯವರು ಇಲ್ಲ ಅನ್ಬೋದು ಆದರೆ ಸತ್ಯ ಇದು ಆದರೆ ನಿಮ್ಮಂಥವ್ರು ಒಳ್ಳೆ ನಟಿಯರು ಅದನ್ನು ತೋರಿಸ್ದಂಗೆ ಒಳಗಡೆ ಮಾಡಿರ್ತಾರೆ ಅಷ್ಟೇ ಅದು ಡಾಕ್ಟರ್ ರಾಜ್ಕುಮಾರ್ ಒಂದು ದಂತಕತೆ ಅವ್ರು ನಮ್ಮ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಸೋದೇ ಇಲ್ಲ ನಾನು ಈಗ ತಾನೇ ರಗಣಗೆ ಹೇಳ್ತಾ ಇದ್ದೆ ನಿನ್ನಿಲ್ಲಿ ಮೊನ್ನೆ ಗುಲ್ಬರ್ಗದಲ್ಲಿದ್ದೆ ಬಹಳ ಟಯರ್ಡಾಗಿ ಮಲ್ಕೋಬೇಕು ಅಂತ ತೀರ್ಮಾನ ಮಾಡಿದೆ ಅಷ್ಟರಲ್ಲಿ ನಮ್ಮ ಜೊತೆಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಹಾಡುಗಳನ್ನು ಹಾಕಿದರು ಎದ್ದು ಕುಂತು ಕೇಳೋಕ್ಕೆ ಶುರು ಮಾಡಿದೆ ಎದ್ದು ಕುಂತು ಕೇಳೋಕ್ಕೆ ಶುರು ಮಾಡಿದ ಮೇಲೆ ಎರಡು ತಾಸು ರಾಜ್ಕುಮಾರ್ ಹಾಡುಗಳನ್ನು ಕೇಳಿ ಸಂತೃಪ್ತಿಯಿಂದ ಮಲ್ಕೊಂಡೆ ದಿಸ್ ಈಸ್ ರಾಜ್ಕುಮಾರ್ ಅದೇನೋ ಯೋಗ ನಾನು ಹೇಳ್ತಾ ಇದ್ದೆ ಅವ್ರಿಗಾಗಿ ಹಾಡು ಬರೆದಿದ್ದಾರೆ ಅವ್ರಿಗಾಗಿ ಕತೆ ಬರೆದಿದ್ದಾರೆ ಅವ್ರಿಗಾಗಿ ಪಾತ್ರ ಬರೆದಿದ್ದಾರೆ ಅದು ಅವರ ಪ್ರೇರಣೆ ಒಬ್ಬ ವ್ಯಕ್ತಿ ಹೆಂಗೆ ಪ್ರೇರಣೆಯನ್ನು ಯಾರ್ಯಾರು ಕೊಡ್ತಾನೆ ಆ ಬರಹಗಾರರಿಂದ ಹಂಗೆ ಬರೆಸುವಂಥದ್ದು ಒಂದು ಪ್ರೇರಣೆ ಎಲ್ಲರಿಗೂ ಬರಲ್ಲ ಸಾಮಾನ್ಯವಾಗಿ ಈಗೆಲ್ಲ ಹೆಂಗಿದೆ ಅಂತಂದರೆ ಒಂದು ಕತೆ ಬರೆದು ಅದರಾಗೆಲ್ಲ ಡೈಲಾಗ್ ಎಲ್ಲ ಬರೆದು ಬಿಟ್ಟಿರ್ತಾರೆ ಇನ್ನೊಬ್ರು ಯಾರೋ ನಟನೆ ಮಾಡ್ತಾರೆ ಅವ್ರಿಗಾಗಿಯೇ ಕತೆ ಬರೆಯೋದು ಅವ್ರಿಗಾಗಿಯೇ ನಿಮ್ಮ ಏನಂತಿರೋದಕ್ಕೆ ಸ್ಕ್ರಿಪ್ಟ್ ಬರೆಯೋದು ಭಾಳ ಅಪರೂಪ ಎಲ್ಲರಿಗೂ ಬರಲ್ಲ ಇನ್ನು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಯಾರ ಮನಸ್ಸನ್ನು ನೋಯಿಸಿಲ್ಲ ಅವರು ಅದೊಂದು ಅದ್ಭುತ ಸಾಧನೆ ಎಷ್ಟರ ಮಟ್ಟಿಗೆ ಅಂತಂದರೆ ವೀರಪ್ಪನವರ ಜೊತೆಗೆ ಕಾಡಿನಲ್ಲಿ ಇದ್ದು ಬಂದ ಮೇಲೆ ನಾನು ಅವ್ರನ್ನ ಭೇಟಿಯಾಗಿದ್ದೆ ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ದೆ ನಾನು ಒಂದು 10 ಹಲವಾರು ಬಾರಿ ಬೇರೆ ಬೇರೆ ರೀತಿಯಲ್ಲಿ ಕೇಳಿದೆ ಎಲ್ಲಾದರೂ ವೀರಪ್ಪನವ್ರು ಬೈತಾರೋ ಸಿಟ್ಟು ಹೇಳ್ತಾರೋ ಅವ್ರ ಮೇಲೆ ಅಂತ ಒಂದು ತಾಸು ಪ್ರಯತ್ನ ಮಾಡಿದರೂ ಕೂಡ ಎಲ್ಲಿನೂ ಕೂಡ ವೀರಪ್ಪನ ಬಗ್ಗೆ ಒಂದು ಶಬ್ದನೂ ಕೂಡ ಅನ್ಯತವಾಗಿ ಮಾತಾಡಲಿಲ್ಲ ಪರೋತ್ತಮ ರಾಜ್ಕುಮಾರಾಗಿ ಉಳಿಯೋದಕ್ಕೆ ರಾಜ್ಕುಮಾರಾಗಿ ಬೆಳೆಯೋದಕ್ಕೆ ಭಾಳ ದೊಡ್ಡ ಪಾತ್ರ ಪರೋತ್ತಮ ರಾಜ್ಕುಮಾರ್ದು ದೇರ್ ಇಸ್ ಎ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ ಅದು
ಪಾರ್ವತಮ್ಮ ರಾಜಕುಮಾರ್ ಅವರು ನಾವು ಕಣ್ಣಾರೆ ನೋಡಿದ್ದೇವೆ ಮತ್ತು ಇಡೀ ನಮ್ಮ ಭಾರತದ ಚಲನಚಿತ್ರದ ಇದರಲ್ಲಿ ಕೆಲವೇ ಕೆಲವು ಶೋಮನ್ಗಳಿದ್ದಾರೆ ಅದರಲ್ಲಿ ರಾಜಕುಮಾರ್ ಅವರು ಅತ್ಯಂತ ಶ್ರೇಷ್ಠ ಶೋಮನ್ ಆಫ್ ಇಂಡಿಯಾ ಅಂತ ನನ್ನ ಭಾವನೆ ನಾವೆಲ್ಲ ರಾಜ್ ಕಪೂರ್ ನೋಡಿದ್ದೀವಿ ಎಂ ಜಿ ಆರ್ ನೋಡಿದ್ದೀವಿ ಎನ್ ಟಿ ರಾಮರಾವ್ ನೋಡಿದ್ದೀವಿ ದೇ ಆರ್ ಆಲ್ಸೋ ವೆರಿ ಬಿಗ್ ಶೋಮನ್ ಬಟ್ ಯುನಿಕ್ ರಾಜ್ಕುಮಾರ್ ಅವ್ರದ್ದು ಯುನಿಕ್ ಅವರು ಶೋಮನ್ ಆಗೋದಕ್ಕೆ ಭಾಳಷ್ಟು ಬೇರೆ ಬೇರೆ ರೀತಿಯ ಇನ್ಫ್ಲೂಯೆನ್ಸಸ್ಸು ಬೇರೆ ಬೇರೆ ರೀತಿಯ ಮ್ಯಾನರಿಸಮ್ಸು ಅವೆಲ್ಲವನ್ನು ಕೂಡ ಕಲ್ಟಿವೇಟ್ ಮಾಡಿದ್ದಾರೆ ಅವರು ಮ್ಯಾನರಿಸಮ್ ಕಲ್ಟಿವೇಟ್ ಮಾಡಿದ್ದು ಅದು ಡಾಕ್ಟರ್ ರಾಜ್ಕುಮಾರ್ ಯಾವ ಮ್ಯಾನರಿಸಮನ್ನು ಕಲ್ಟಿವೇಟ್ ಮಾಡಿರಲಿಲ್ಲ ಅವರು ಸಹಜವಾಗಿರೋದೇ ಅದೇ ಮ್ಯಾನರಿಸಮ್ ಸಾಕನ್ನಿಸ್ತದೆ ಭಾಳ ಹೇಳ್ದಂಗೆ ಆಯ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಭಾಳ ಹತ್ತಿರ ಇದ್ದರು ನಮ್ಮ ತಂದೆಯವರು ಭಾಳ ಹತ್ತಿರ ಇದ್ದರು ನಾನು ಅವ್ರನ್ನ ಮೊದಲು ಬಾರಿ ನೋಡಿದ್ದು ಶೂಟಿಂಗಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನಾನಿನ್ನ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ಭಾಗ್ಯದ ಬಾಗಿಲು ಅಲ್ಲ ಭಾಗ್ಯದ ಬಾಗಿಲು ಸಿನಿಮಾ ಶೂಟಿಂಗ್ ಅಲ್ಲ ಪರೋಪಕಾರಿ ಪರೋಪಕಾರಿ ಸಿನಿಮಾ ಶೂಟಿಂಗು ವೆರಿ ಹ್ಯಾಂಡ್ಸಮ್ ಪರ್ಸನ್ ಚಾರ್ಮಿಂಗ್ ಇವತ್ತಿಗೂ ಕೂಡ ಯಾವುದಾದ್ರೂ ಸುಂದರವಾಗಿರುವಂಥ ಗಂಡ್ಮಕ್ಕಳಿದ್ದರೆ ರಾಜ್ಕುಮಾರ್ ಇದ್ದಂಗೆ ಅದನ್ನು ನೋಡುವಂತ ಮನೆಯಲ್ಲಿ ಹೆಣ್ಮಕ್ಕಳು ಅವ್ರ ತಾಯಿಗೆ ಹಂಗಂದಾಗ ಆ ಮಗಿನ ತಾಯಿಗೆ ಭಾಳ ಖುಷಿ ಆಗ್ತೈತೆ ಎರಡು ಕಾರಣ ಮಗು ರಾಜ್ಕುಮಾರ್ ಇದ್ದಂಗೆ ಅವಳು ಕೂಡ ರಾಜ್ಕುಮಾರ್ ಫ್ಯಾನ್ ಇರ್ತಾಳೆ ಹಿಂಗಾಗಿ ಇವೆಲ್ಲ ದಿನನಿತ್ಯ ನಡೆಯುವಂಥದ್ದು ಮತ್ತು ರಾಜ್ಕುಮಾರ್ ಜೊತೆಗೆ ಅಭಿನಯ ಮಾಡಿರುವಂಥ ಒಂದು ಅನುಭವ ಕೂಡ ಭಾಳ ಭಾಳ ಜನ ಎಲ್ಲ ಮಾತನಾಡಿದ್ದಾರೆ ಅವ್ರ ಜೊತೆಗೆ ವಿಲನ್ನ ಕೆಲಸ ಮಾಡಿದವರು ಅವ್ರ ಜೊತೆಗೆ ಸಹೋದರ ಕೆಲಸ ಮಾಡಿದವರು ಅವ್ರಿಗೆ ಅವ್ರನ್ನ ಎಷ್ಟು ಒಳ್ಳೆ ರೀತಿಯಿಂದ ಅವ್ರನ್ನ ನಡೆಸ್ಕೊಳ್ತಿದ್ರು ಕೋ ಆರ್ಟಿಸ್ಟನ್ನ ಅಂತ ಮತ್ತು ಹೀರೋಯಿನ್ ಆಗಿ ಕೆಲಸ ಮಾಡಿದವರು ಅವ್ರ ಬಗ್ಗೆನೂ ಭಾಳಷ್ಟು ಅತ್ಯಂತ ಕಾಳಜಿ ವಹಿಸಿ ಎಲ್ಲೂ ಕೂಡ ಅವ್ರಿಗೆ ಡಿಸ್ಕಂಫರ್ಟ್ ಆಗದಂತೆ ನೋಡ್ಕೊಳ್ಳುವಂಥದ್ದು ಕೂಡ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಈಗಿನ ಹುಡುಗರಿಗೆ ಇದೆಲ್ಲ ಬರಬೇಕು ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅಂಥ ರಾಜ್ಕುಮಾರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ ನಮಗೆಲ್ಲ ಪ್ರೇರಣೆ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಅವತ್ತು ಹೇಳಿದ್ದೇನೆ ಇವತ್ತು ಪುನೀತ್ ರಾಜ್ಕುಮಾರ್ ಸಲುವಾಗಿ ಹೇಳಿದ್ದೆ ಅದೇ ಮಾತು ಸತ್ಯ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕೋದು ಸಾಧಕ ಹೀಗಾಗಿ ಅಂಥ ಒಂದು ಸಾಧನೆ ನಮ್ಮ ಯಶಸ್ಸು ಬೇರೆ ಸಾಧನೆ ಮಾಡಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅದೇ ರೀತಿ ಅವರ ರಾಜ್ಕುಮಾರ್ ಅವರು ಎಲ್ಲ ಸೆನ್ಸಿಟಿವಿಟಿಯನ್ನು ನೂರಕ್ಕೆ ನೂರು ಅಳವಡಿಸ್ಕೊಂಡವರು ಪುನೀತ್ ರಾಜ್ಕುಮಾರ್ ನಮ್ಮ ಅಪ್ಪು ಹೆಂಗೆ ರಾಜ್ಕುಮಾರ್ ಜೊತೆಗೆ ಪರಿಚಯ ಇಲ್ಲದವ್ರದ್ದು ಎಮೋಷ್ನಲ್ ಬಾಂಡೇಜ್ ಇದೆಯೋ ಹಂಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಸಣ್ಣ ವಯಸ್ಸಿನಲ್ಲಿ ಸಾರ್ವಜನಿಕರ ಒಂದು ಎಮೋಷ್ನಲ್ ಬಾಂಡೇಜ್ ಇದೆ ಅದು ದಿನನಿತ್ಯ ಹೆಚ್ಚಾಗ್ತಾ ಇದೆ ನಾನು ಇಡೀ ರಾಜ್ಯ ಸುತ್ತೇನೆ ಉತ್ತರ ಕರ್ನಾಟಕ ದಕ್ಷಿಣ ಎಲ್ಲ ಕಡೆ ಸುತ್ತೇನೆ ಎಲ್ಲ ಕಡೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಅವರ ಆರಾಧನೆ ಇದು ಹಿಂಗೂ ಇರೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ರೀತಿಯಲ್ಲಿ ಅವರ ವ್ಯಕ್ತಿತ್ವ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ನಮ್ಮ ಅಪ್ಪು ಚಿರಸ್ಥಾಯಿ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಒಬ್ಬ ಕರ್ನಾಟಕ ರತ್ನನ ಪುತ್ರನಿಗೆ ಕರ್ನಾಟಕ ರತ್ನ ಕೊಡುವಂಥ ಒಂದು ಅವಕಾಶ ನಮಗೆ ಬಂದಿದೆ ನಮ್ಮ ಸರ್ಕಾರಕ್ಕೆ ಬಂದಿದೆ ಈಗಾಗಲೇ ನಾ ಕುಟುಂಬದ ಸದಸ್ಯರ ಹತ್ರ ಎಲ್ಲ ಮಾತನಾಡಿದ್ದೇನೆ ಸೂಕ್ತವಾದಂಥ ದಿನಾಂಕ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನ ಪ್ಯಾಲೆ ಅರಮನೆಯ ಮೈದಾನದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಕರ್ನಾಟಕ ರತ್ನ ಕೊಡುವಂಥ ಮರಣೋತ್ತರ ಕರ್ನಾಟಕ ರತ್ನವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಜನ್ಮದಿನೋತ್ಸವ ಎಲ್ಲ ಜಿಲ್ಲೆಯಲ್ಲಿ ಆಗಬೇಕು ಅನ್ನುವಂಥದ್ದು ಭಾಳ ಜನರ ಅಭಿಲಾಷೆ ಆ ಥರ ಆದೇಶ ಕೂಡ ಆಗಿದೆ ಅದನ್ನು ಕಾರ್ಯಗತ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ ಚಲನಚಿತ್ರಕ್ಕೆ ಏನೆಲ್ಲ ಬೆಂಬಲ ಬೇಕು ನಮ್ಮ ಸರ್ಕಾರ ಕೊಟ್ಕೊಂಡು ಬಂದಿದೆ
ಅವೆಲ್ಲ ಜರ ಜೋರ ಏನು ಹೇಳಿದ್ರೆ ಎಲ್ಲ ಮಾಡಿದ್ದೀವಿ ನಾವು. ನೀವು ಬಂದು ನನಗೆ ಒಂದು ಮೆಮೊರಾಂಡಮ್ ಕೊಟ್ರಿ, ಸಬ್ಸಿಡಿ 125 ಇದ್ದನ್ನ 150 ಮಾಡ್ರಿ ಅಂತ ಕೊಟ್ರಿ. ನಾನು 200 ಮಾಡಿದೆ. ಅದೇ ಥರದ ಒಂದು ಚಿತ್ರಗಳನ್ನು ಮಾಡೋ ರೀತಿಯಲ್ಲಿ ವಾಣಿಜ್ಯ ಮಂಡಳಿ ಮಾಡಬೇಕು. 200 ಚಿತ್ರಗಳಾಗಬೇಕು. ಕೋವಿಡ್ ಆದಮೇಲೆ ಸ್ವಲ್ಪ ಕಷ್ಟ ಇದೆ. ಆ ಕೆಲಸವನ್ನು ಮಾಡಿ ಕ್ವಾಲಿಟಿ ಚಿತ್ರ ಮಾಡಿ, ಚೆನ್ನಾಗಿ ಓಡ್ತವೆ. ಈಗೆಲ್ಲ ಕಾಲ ಬದಲಾವಣೆ ಆಗಿದೆ. ಮತ್ತು ಕರ್ನಾಟಕದ ಚಲನಚಿತ್ರ ಕರ್ನಾಟಕ ಸೀಮಿತವಾಗಿಲ್ಲ. ಈಗೆಲ್ಲ ಅದು ಯಾವುದು ಪ್ಲಾಟ್ಫಾರ್ಮು, OTT ಅಲ್ಲಪ್ಪ, ಅದೇನು ಅಂತಿರಲ್ಲ ಪ್ಲಾಟ್ಫಾರ್ಮ್. ಹಾಂ, ಯಾವ OTT ಒಟ್ಟು ಯಾವುದೋ ಒಂದು TTTಯಲ್ಲಿ ಎಲ್ಲ ಕಡೆ ತೋರಿಸ್ತೀರ. ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಕಡೆ ಇವತ್ತು ಇಡೀ ವಿಶ್ವದಲ್ಲೇ ತೋರಿಸ್ಬೋದು. ಮೊನ್ನೆ KGF 2 ಇಡೀ ವಿಶ್ವದಲ್ಲೇ ತೋರಿಸಿದ್ದಾರೆ. ಅದೇ ರೀತಿ ಎಲ್ಲ ಚಿತ್ರಗಳು ಆ ಕ್ವಾಲಿಟಿಯಲ್ಲಿ ಬರಲಿ, ಚೆನ್ನಾಗಾಗಲಿ. ಸರ್ಕಾರ ನಿಮ್ಮ ಜೊತೆಗಿದೆ. ನಿಮ್ಮದು ಇನ್ನೊಂದು ಬೇಡಿಕೆ, ಮೈಸೂರಿನಲ್ಲಿ ಚಲನಚಿತ್ರ ನಗರ ಅಲ್ಲ, ಹಾಂ, ಚಿತ್ರನಗರ ಅದು ಬೇಕು ಅಂತ ನಾವು ಹೇಳಿದ್ರಿ. ಅದನ್ನು ಇದೇ ವರ್ಷ ನಾನು ಪ್ರಾರಂಭ ಮಾಡಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಈ ಪ್ರಶಸ್ತಿ ವಿಜೇತರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಅವರಿಂದ ಇನ್ನಷ್ಟು ಹೆಚ್ಚಿನ ಒಳ್ಳೆಯ ಪಾತ್ರಗಳಾಗಲಿ, ಪ್ರೇರಣೆ ಸಿಗಲಿ, ಯಂಗ್ಸ್ಟರ್ಸ್ಗೆ ಹೆಚ್ಚಿನ ಪ್ರಶಸ್ತಿ ಲಭ್ಯ ಆಗುವ ರೀತಿಯಲ್ಲಿ ಪಾತ್ರ ಅವಕಾಶ ಯಂಗ್ಸ್ಟರ್ಗೆ ಸಿಗಲಿ, ಅವರು ಕೂಡ ಹಂಗೆ ಪರ್ಫಾರ್ಮ್ ಮಾಡಲಿ, ಎಲ್ಲರೂ ಸೇರಿ ಉತ್ಕೃಷ್ಟವಾಗಿರುವಂಥ ಈ ರಂಗವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸರ್ವ ಪ್ರಯತ್ನ ಮಾಡೋಣ. ನಿಮ್ಮ ಬೆನ್ನಿಗೆ ನಮ್ಮ ಸರ್ಕಾರ ಸದಾ ನಿಲ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.